मंगलूरिन मिलाग्रिस संस्थेयल्लि उत्तर प्रदेश मूलद वलसे कार्मिकरिद्दु अवरिगे मिलाग्रिस संस्थेय वतियिंद ऊटोपचारद व्यवस्थेयन्नु माडि मानवीयते मेरेयलागुत्तिदे। ಕಳೆದ 9 ದಿನಗಳಿಂದ ಮಿಲಾಗ್ರಿಸ್ ಸಂಸ್ಥೆಯಲ್ಲಿ ಉತ್ತರ ಪ್ರದೇಶ ಮೂಲದ ಸುಮಾರು 600 ಮಂದಿ ವಲಸೆ ಕಾರ್ಮಿಕರು ವಿಶ್ರಾಂತಿಯನ್ನು ಪಡೆದಿದ್ದು ಅವರಿಗೆ ನಿನ್ನೆಯಿಂದ ಮಿಲಾಗ್ರಿಸ್ ಸಂಸ್ಥೆಯವರು ಆಹಾರದ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ। ಉತ್ತರ ಪ್ರದೇಶಕ್ಕೆ ರೈಲಿನ ವ್ಯವಸ್ಥೆ ಆಗದೇ ಇರುವ ಕಾರಣ ಇಲ್ಲಿನ ವಲಸೆ ಕಾರ್ಮಿಕರು ಆಹಾರ ಇಲ್ಲದೆ ಪರದಾಡುವಂತ ಪರಿಸ್ಥಿತಿ ಎದುರಾಗಿತ್ತು। ಇದನ್ನ ಮನಗಂಡ ಮಿಲಾಗ್ರಿಸ್ ಸಂಸ್ಥೆ ಆಹಾರದ ವ್ಯವಸ್ಥೆಯನ್ನು ಕಲ್ಪಿಸಿದೆ। ಈ ಬಗ್ಗೆ ಮಿಲಾಗ್ರಿಸ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಮೈಕೆಲ್ ಸಂತುಮೇಯರ್ ಅವರು ಮಾತನಾಡಿ, ವಲಸೆ ಕಾರ್ಮಿಕರಿಗೆ ಆಹಾರ ವ್ಯವಸ್ಥೆ ಇಲ್ಲದೆ ತೊಂದರೆಗೆ ಒಳಗಾಗಿದ್ರು, ಅವರಿಗೆ ನಿನ್ನೆಯಿಂದ ದಾನಿಗಳ ಸಹಕಾರದಿಂದ ಊಟವನ್ನ ಕೊಡ್ತಾ ಇದ್ದೇವೆ ಅನ್ನುವಂತ ವಿಚಾರವನ್ನ ಹೇಳಿದರು। ಈ ನಮ್ಮ ಮಿಲಾಗ್ರಿಸ್ ಸಂಸ್ಥೆಯ ಒಳಗೆ ಸುಮಾರು 600 ಮಂದಿ ಯುಪಿ ಉತ್ತರ ಪ್ರದೇಶದ ವಲಸೆ ಕಾರ್ಮಿಕರು ಇಲ್ಲಿ ಬಂದಿದ್ದಾರೆ। ಇವರು ಒಂದು ವಾರದ ಮೊದಲು ಅವರಿಗೆ ಟ್ರೈನ್ ಇದೆ ಅಂತ ಅವರು ಬಂದಿದ್ರು, ಅದಿಷ್ಟವರಿಗೆ ಟ್ರೈನ್ ವ್ಯವಸ್ಥೆ ಆಗಿಲ್ಲ। ಇವತ್ತು 9ನೇ ದಿನ ಹಾಗೂ ಅಲ್ಲಿಯ ವ್ಯವಸ್ಥೆ ಇಲ್ಲಿಯ ವ್ಯವಸ್ಥೆ ನೀವು ನೋಡ್ತಿದ್ದೀರಿ, ಇಲ್ಲಿ ಊಟದ ಸಮಸ್ಯೆ ಅವರಿಗೆ ಇತ್ತು। ಹಾಗೆಯೇ ನಿನ್ನಿಂದ ನಾವೇ ನಮ್ಮ ಸಂಸ್ಥೆ ವತಿಯಿಂದ ವಿವಿಧ ದಾನಿಗಳನ್ನು ತಂದು ಇಲ್ಲಿ ಊಟ ಕೊಡ್ತಿದ್ದೇವೆ। ಇವತ್ತು ನಮ್ಮ ಈ ಸಂಸ್ಥೆಯ ವಿದ್ಯಾರ್ಥಿ ಪ್ರಿಮಸ್ ಪ್ರಿನ್ಸ್ ಕೇಟಡಸ್ ಅವರು ಈ ಊಟವನ್ನು ದಾನವಾಗಿ ಕೊಟ್ಟಿದ್ದಾರೆ। ಹಾಗೂ ಪ್ರತಿಯೊಂದು ಸಾರಿ ಒಬ್ಬೊಬ್ಬ ದಾನಿಗಳು ಬಂದು ಈ ಊಟದ ವ್ಯವಸ್ಥೆ ಮಾಡ್ತಾರೆ। ಅವರು ಇಲ್ಲಿ ಅಷ್ಟೇನ ಇದ್ದರೂ ಅಷ್ಟೇನ ಅವರಿಗೆ ಒಳ್ಳೆ ಊಟ ಕೊಟ್ಟು ಅವರಿಗೆ ಸಮಾಧಾನ ಪಡಿಸುವ ನಮ್ಮ ಕರ್ತವ್ಯ ಆಗಿದೆ।